ಇದೀಗ ಹಾಸನದಲ್ಲಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಆರಂಭವಾಗಿದೆ. ಪೊಲೀಸರು ಆತನನ್ನ ಮೆಡಿಕಲ್ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದಾರೆ. ಏಮ್ಸ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಸೂರಜ್ ರೇವಣ್ಣ ನುರಿತ ವೈದ್ಯರ ತಂಡ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇದೆ. ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊರ್ಣ ಜಡ್ಜ್ ಮುಂದೆ ಪ್ರಸ್ತುತ ಪಡಿಸಬೇಕಾಗಿದೆ, ಹೇಳಿಕೆಗಳನ್ನು ಸಂಗ್ರಹಿಸಬೇಕಾಗಿದೆ. ಸೊ ಅದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ ಅವಶ್ಯಕತೆ ಇದೆ. ಸೊ ಮೆಡಿಕಲ್ ಚೆಕಪ್ ಆರಂಭವಾಗಿದೆ. ಸೂರಜ್ ರೇವಣ್ಣಗೆ ಇದು ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಸಂತ್ರಸ್ತ. ಕೋರ್ಟ್ಗೆ ಹಾಜರುಪಡಿಸೋ ಮುನ್ನ ಮೆಡಿಕಲ್ ಚೆಕಪ್ ಪೊಲೀಸ್ ಜೀಪ್ನಲ್ಲೇ ಕರ್ಕೊಂಡು ಬಂದಿದ್ದಾರೆ ಸೂರಜ್ ರೇವಣ್ಣ ಅವ್ರನ್ನ. ಸದ್ಯ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಹಾಸನದಲ್ಲಿ. ಹೆಗಲ ಮೇಲೆ ಕೈ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು. ಮತ್ತೆ ಮುಂದೆ ಇಂಥ ಕಡೆ ನಡಿಬಾರ್ದು ಘಟನೆ ಎಲ್ಲ ನಡೀತು. ಆಮೇಲೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು. ನೀನೇ ತಪ್ಪು ಮಾಡಿದ್ವಿ ಅನ್ನೋ ರೀತಿಲಿ, ಇಲ್ಲಾಂದ್ರೆ ಏನೋ ತಂಗಿ ನಾನು ಮುಂದುವರೆ ಹೋಗ್ತಿದ್ದೆ, ಅವರು ಇಲ್ಲ ಇಲ್ಲ ಮುಚ್ಚಾಕೋಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇ ಇದೆ ಇವನನ್ನ ಸುಮ್ಮನೆ ಬಿಡಿಸ್ಕೊಡೋಣ, ಇಲ್ಲಾಂದ್ರೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ರೋಡ್ನಲ್ಲಿ, ಇದು ಮುಂದುವರಿಬಾರ್ದು ಇಲ್ಲ ಬೇರೆಯವ್ರಿಗೂ ವಿಚಾರ ಸ್ಪ್ರೆಡ್ ಆಗ್ಬಾರ್ದು ಅಂತ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಇದು ಫೋರ್ ಡೇಸ್ ಆಯ್ತು, ಸಂಡೇ ನಡೆದಿರೋದು ಗಣೇಶ್ಪುರ. ಇದಾದ್ಮೇಲೆ ಸೂರಜ್ ರೇವಣ್ಣ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರ? ಇದಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾರೆ ಅಷ್ಟೇ. ಆಮಿಷಗಳನ್ನ ನೋಡಿ ಇಲ್ಲ ಇದನ್ನ ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳು ನೋಡಿದ್ದಾರೆ. ಏನ್ ಆಮಿಷ ಹೋಗಿ ಸರ್? ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದೇ ಕೆಲಸ ಕೊಡಿಸ್ತೀನಿ, ನೀನು ಎಲ್ಲರೂ ಬೇಡ, ನಿನ್ನ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ ಬೇರೆ ರೀತಿ ಬಿಡಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ. ಶಿವ ಅಂತೇಳಿ ಫ್ರೆಂಡ್ ಇದ್ದ, ಅವನ ಒಬ್ಬನಿಗೆ ಹೇಳ್ಕೊಂಡಿದ್ದೆ. ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಮನೆ ಹತ್ರ ಸೂರಜ್ ಪರಿಚಯ. ಸೂರಜ್ ಅವನು ಫ್ರೆಂಡ್ ತುಂಬಾ ಆತ್ಮೀಯ. ಶಿವ ಅಂದ್ರೆ ಶಿವಗೆ ನಾನು ಹೇಳಿದಾಗ ಅವ್ರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊಂಡು ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ. ಸೂರಜ್ ಈ ತರ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದಾನಲ್ಲ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ, ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಶಿವ ಕಡೆಯಿಂದ ನನ್ನನ್ನ ಹೆಂಗಾದ್ರು ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇಲ್ಲಿಗೆ ಸುಮ್ಮನೆಬಿಡೋಣ, ಇಲ್ಲಾಂದ್ರೆ ನನ್ನೇ ಡೀಲಿಗೆ ಒಪ್ಪಿಸ್ಕೊಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನಮ್ಮೇಲೆ ಉಂಟ ಕೇಸ, ಇವ್ನು ಹಿಂಗೆ ಮುಂದೆ ಒಪ್ಪಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅಂದ್ಮೇಲೆ ನನ್ನ ಏನಾದ್ರು ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಆರೋಪ ಮಾಡ್ತಿದ್ವಿ. ಏನ್ ವಿಷಯ ಏನ್ ನಡೀತಾ ಅವ್ರು ಬರೋ ಕೇಳಿದ್ರು ವಿಚಾರಿಸ್ತಾರೆ. ಅದೇ ನನಗೆ ಕೆಲಸ ಕೊಡಿಸ್ತೀನಿ, ಒಳ್ಳೆ ಬೆಳೆಸ್ತೀನಿ ಬಾ ಅಂತ ಹೇಳಿ ಕರೆದ್ರು. ಅವ್ರ ಮನೆಗೆ ಹೋದೆ, ಮನೆಗೆ ಹೋಗಿ ನಂತರ ಏನೇನು ವಿಚಾರ ಇರ್ತಿ ಎಲ್ಲಾನು ಎಫ್ ಐ ಆರ್ ಖಾತೆಯಲ್ಲಿ ತಿಳಿಸಿದ್ದೀನಿ. ಮುಂಚೆ ಅವ್ರದ್ದು ಎಂ ಪಿ ಎಲೆಕ್ಷನ್ ಇದ್ದಾಗ ಮುಂಗೂರಲ್ಲಿ ಜನ ಮತ್ತೆ ಪರೀಕ್ಷೆ ಮಾಡಿದಾಗ ಕರೆದ್ರು. ನಾನು ಅವಾಗ ಹೋದೆ, ಹೋಗಿ ಮನೆ ಕರೆದು ಒಳ್ಳೆ ಮನೆ ಇದು ಊರಲ್ಲಿ ಮಾಡಿದಾಗ ಪರೀಕ್ಷೆ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನರಲ್ ಸೇಸ್ ಮಾಡಿ ಕಾರ್ಯಚಟುವಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯ್ತು. ನೆಕ್ಸ್ಟ್ ಅವರು ಮತ್ತೆ ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ್ಮೇಲೆ ಇವಾಗ ಒಂದು ಫೋರ್ ಡೇಸ್ ಹಿಂದೆ ಮೆಸೇಜ್ ಮಾಡಿದ್ರು, ಫ್ರೀ ಆಗಿದೆ ಬಾ ಮಾತಾಡ್ಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ, ಅವ್ರ ಮನೆಯಲ್ಲಿ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟ್ ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟ್ ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ, ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕ್ ಅಂತೇಳಿ ಬಾಕ್ಲಾಕ್ಸಿ
ಕೈ ಹೆಗಲ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು. ಮತ್ತೆ ಮುಂದೆ ಇತ್ತಕಡೆ ನಡಿಬಾರ ಘಟನೆ ಎಲ್ಲ ನಡೀತು. ಆಮೇಲೆ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ರು. ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ, ಇಲ್ಲಾಂದ್ರೆ ಏನೋ ತಂದೆ ನಾನು ಮುಂದುವರೆ ಹೋಗ್ತಿದ್ದೆ, ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇಗೆ ಇವನನ್ನ ಸುಮ್ಮನೆ ಇಡ್ಸ್ಬಿಡೋಣ, ಇಲ್ಲಾಂದ್ರೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ಟಿನಲ್ಲಿ. ಇದು ಮುಂದುವರೆ